हाय फ्रेंड्स, 6-8 तरगति पदवीधर प्राथमिक शिक्षक नेमकाति इल्ली ओंदु आदेशवन्नु नावु नोडबहुदु। ई आदेशदल्लि अंद्रे कळेद बारि 2016 मत्तु 17ने सालिनल्लि अनुमोदने एनु सिक्कित्तु अदु हणकासु इलाखेयिंद अनुमोदने सिक्कि ನಂತರ ಆ ಒಂದು 10,000 ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿ ಸಂಬಂಧ ಒಂದು ಇಲಾಖೆಯ ಕಾಲ್ ಮಾಡಿತ್ತು। ಅದಕ್ಕೆ 10,000 ಶಿಕ್ಷಕರ ಪೈಕಿ ಕೇವಲ 3,000 ಚಿಲ್ಲರೆ ಶಿಕ್ಷಕರು ಮಾತ್ರ ನಮಗೆ ಲಭ್ಯವಾಗಿದ್ದು ಉಳಿದಂತಹ 6,611 ಹುದ್ದೆಗಳನ್ನು ಸೇರಿದಂತೆ ಈ ಬಾರಿ 4,000 ಶಿಕ್ಷಕರ ನೇಮಕಾತಿ ಅಂದರೆ 2018 ಮತ್ತು 19ನೇ ಸಾಲಿಗೆ ಒಟ್ಟು 10,611 ಶಿಕ್ಷಕರ ನೇಮಕಾತಿಯನ್ನು ಮಾಡಿಕೊಳ್ಳುತ್ತಾರೆ। ಇದರಲ್ಲಿ ಅತಿ ಹೆಚ್ಚು ಇಂಗ್ಲಿಷ್ ಮತ್ತು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಪೋಸ್ಟ್ಗಳು ಹೆಚ್ಚಿನ ಅಭ್ಯಾಸವನ್ನು ನಾವು ಈಗಲೇ ಪ್ರಾರಂಭ ಮಾಡಬೇಕಾಗುತ್ತೆ। ಗಣಿತ ಮತ್ತು ವಿಜ್ಞಾನ ಗಣಿತ ವಿಜ್ಞಾನ ಶಿಕ್ಷಕರು ಕನ್ನಡ ಮಾಧ್ಯಮದಲ್ಲಿ ಅತಿ ಹೆಚ್ಚು ಖಾಲಿ ಹುದ್ದೆಗಳನ್ನು ಲಭ್ಯವಿದ್ದಾವೆ, ಜೊತೆಗೆ ಇಂಗ್ಲಿಷ್ ಕೂಡ ಇದೆ ಹಾಗೂ ಸ್ವಲ್ಪ ಪ್ರಮಾಣದಲ್ಲಿ ಸೋಷಿಯಲ್ ಸೈನ್ಸ್ ಕೂಡ ಈ ಒಂದು ಹೊಸ ರೆಕ್ರೂಟ್ಮೆಂಟಲ್ಲಿ ಸಿಗ್ತದೆ। ಈಗಾಗಲೇ TET ಪರೀಕ್ಷೆಯ ಕೀ ಉತ್ತರಗಳನ್ನು ಬಿಟ್ಟಿದ್ದಾರೆ, ಅಬ್ಜೆಕ್ಷನ್ಗೂ ಕೂಡ ಕಾಲ್ ಆಗಿದೆ। ಈ ಅಬ್ಜೆಕ್ಷನ್ಗೆ ಆಕ್ಷೇಪಣೆ ಅಂತ ಏನು ಕಾಲ್ ಮಾಡಿದ್ದಾರೆ ಅದನ್ನು ಸಲ್ಲಿಸಿದ ನಂತರ ಆ ಒಂದು ಫೈನಲ್ ಕೀ ಆನ್ಸರ್ಸ್ ಅಧಿಕೃತ ಕೀ ಆನ್ಸರ್ಸನ್ನು ಪಟ್ಟಿಯನ್ನು ಬಿಡುಗಡೆ ಮಾಡಲಾಗುತ್ತೆ। ಅಧಿಕೃತ ಕೀ ಆನ್ಸರ್ ಬಿಡುಗಡೆ ಆದ ನಂತರ 90 ಅಂಕಗಳು ಏನು ಅವರು TET ಯಾರು ಪಾಸ್ ಆಗಿದ್ದಾರೆ ಅವರೆಲ್ಲರೂ ಕೂಡ ಅಂದರೆ ಹಿಂದೆ TET ಪಾಸ್ ಆಗಿದ್ದಂಥವರು 53,000 ಜನ ಏನು ಎಕ್ಸಾಮ್ ಬರೆದರು ಅದರಲ್ಲಿ ಕೇವಲ 3,500 ಜನ ಅಷ್ಟೇ ಪಾಸ್ ಆಗಿದ್ದಾರೆ। ಬಟ್ ಈಗ ಅದು ಉಳಿದಂತಹ ಅಭ್ಯರ್ಥಿಗಳು ಹಾಗೂ ಈಗ ಮತ್ತೆ ಈಗ TET ಪಾಸ್ ಆಗಿರ್ತಕ್ಕಂಥವ್ರು ಎಲ್ಲರೂ ಒಟ್ಟಿಗೆ ಈ ಒಂದು ಪರೀಕ್ಷೆಯನ್ನು ಎದುರಿಸಲಿಕ್ಕೆ ಸಿದ್ಧರಾಗಬೇಕು। ಈ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಶೀಘ್ರದಲ್ಲಿಯೇ ಮತ್ತೊಮ್ಮೆ ನೇಮಕಾತಿಗೆ ಅಧಿಕೃತ ಗೆಜೆಟ್ ಆಗಿ ಮತ್ತೆ ಆದೇಶವನ್ನು ನಾವು ನೋಡ್ಬೋದು। ಅದಕ್ಕೆ ಮುಂಚೆ ಬೇಕಾಗಿರ್ತಕ್ಕಂಥ ಎಲ್ಲ ಪರೀಕ್ಷಾ ಪರಿಕರಗಳನ್ನು ಪಠ್ಯಪುಸ್ತಕಗಳನ್ನು 6ನೇ ತರಗತಿಯಿಂದ 5, 6, 7, 8 ಸಾಧ್ಯವಾದರೆ PUC ಡಿಗ್ರಿ ತನಕ ಈ ಸೋಷಿಯಲ್ ಸೈನ್ಸ್ನವರಿಗೆ ಡಿಗ್ರಿವರೆಗೂ ಎಲ್ಲ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ ಕಂಟೆಂಟನ್ನು ನಾವು ಓದ್ಕೊಳ್ಳೋದು ಬಹಳ ಉಪಯುಕ್ತ ಆಗುತ್ತೆ। ಮತ್ತು ಇನ್ನೊಂದು ಮುಖ್ಯವಾದಂಥ ಅಂಶ ಈ ಒಂದು ಆದೇಶದಲ್ಲಿ ನಾವು ನೋಡಬೇಕಪ್ಪ ಅಂತಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ರೈಟಿಂಗಲ್ಲೇ ಮಾಡ್ತಾರೆ, ಅದರಲ್ಲಿ ಯಾವುದೇ ಬದಲಾವಣೆಯನ್ನು ನಾವು ನೋಡೋಕ್ಕಾಗಲ್ಲ। ರೈಟಿಂಗ್ ಇರ್ತದೆ, ರೈಟಿಂಗಲ್ಲಿ ನಾವು ಡಿಸ್ಕ್ರಿಪ್ಟಿವ್ ಟೈಪ್ಸು ಸೇಮ್ ಎಲಿಜಿಬಿಲಿಟಿ ಕ್ರೈಟೀರಿಯಾವನ್ನು ಇಟ್ಟಿರ್ತಾರೆ। ಎಲಿಜಿಬಿಲಿಟಿ ಅಂತ ಹೇಳಿದರೆ 50% 60% ಬರಬೇಕು, ಕನ್ನಡದಲ್ಲಿ 60 marks ಬರಲೇಬೇಕು, ಸಬ್ಜೆಕ್ಟಲ್ಲಿ 50% ಬರಲೇಬೇಕು ಅಂದರೆ 75 ಅಂಕಗಳು ಬರಲೇಬೇಕು। 74 ಬಂದಿರೋರು ಕಳೆದ ರೆಕ್ರೂಟ್ಮೆಂಟಲ್ಲಿ ಸುಮಾರು ಜನ ವಿದ್ಯಾರ್ಥಿಗಳು ಹುದ್ದೆ ಆಕಾಂಕ್ಷಿಗಳು ಹೊರಗುಳಿದಿದ್ದಾರೆ, ಹಾಗಾಗಿ ಒಂದೊಂದು ಅಂಕಕ್ಕೂ ಕೂಡ ಬಹಳ ಪ್ರಾಮುಖ್ಯತೆಯನ್ನು ನಾವು ಈ ಒಂದು ರೆಕ್ರೂಟ್ಮೆಂಟಲ್ಲಿ ನೋಡ್ಬೋದು। ಹಾಗಾಗಿ ಈಗಲಿಂದನೇ ತಯಾರಿ ನಡೆಸಿ ನಿಮಗೆಲ್ಲರಿಗೂ ಶುಭವಾಗಲಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ಒಂದು ರೆಕ್ರೂಟ್ಮೆಂಟ್ನ ಹೆಚ್ಚಿನ